ಗೆ ಐಟಿ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನು ನೀಡಲಾಗಿದೆ ವರ್ಕ್ ಫ್ರಮ್ ಹೋಮ್ ಗೆ ತತ್ತರಿಸಿದೆ ಬೆಂಗಳೂರಿನ ಕೆಟರ್ಸ್ ಅವರು ಕಳೆದ 3 ತಿಂಗಳಿನಿಂದ ಕೆಲಸ ಇಲ್ಲದೆ ಕಂಗಾಲಾಗಿರುವಂತದ್ದು ಬೆಂಗಳೂರಿನ ಕೆಟರ್ಸ್ ಇಲ್ಲಿ ಐಟಿ ಕಂಪನಿ ಅವರಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ನೀಡಿರುವಂತ ಹಿನ್ನೆಲೆಯಲ್ಲಿ ತತ್ತರಿಸಿ ಹೋಗಿರುವಂತದ್ದು ಇನ್ನು 6 ತಿಂಗಳು ಕೆಟರಿಂಗ್ ಆರ್ಡರ್ ಸಿಗೋದು ಡೌಟ್ ಹಾಗೆ ಹೊರಗಿನಿಂದ ಫುಡ್ ಅನ್ನು ಆರ್ಡರ್ ಮಾಡೋದು ಕೂಡ ಕಮ್ಮಿನೇ ಈಗ ಎಲ್ಲ ನೋಡಿದ್ರು ಕೂಡ ಅಷ್ಟೇ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಐಟಿ ಕಂಪನಿ ಪುನರಾರಂಭ ಮಾಡುವಂತ ಸಾಧ್ಯತೆ ಇದೆ ಅಲ್ಲಿಯವರೆಗೂ ಕೂಡ ಕೆಟರಿಂಗ್ ನಂಬಿದವರಿಗೆ ಸಂಕಷ್ಟ ಅಂತೂ ಗ್ಯಾರಂಟಿ ಗ್ಯಾಲರಿ ಸಂಕಷ್ಟ ಅಂತೂ ಎದುರಾಗಿದೆ ಲಾಕ್ ಡೌನ್ ಆದ್ಮೇಲಿಂದಲೂ ಕೂಡ ಬೆಂಗಳೂರಿನಲ್ಲಿವೆ 12000 ಕ್ಕೂ ಹೆಚ್ಚು ಐಟಿ ಕಂಪನಿಗಳು ಪ್ರತಿದಿನ 1.5 ಲಕ್ಷ ಊಟವನ್ನ ಸರಬರಾಜು ಮಾಡಲಾಗ್ತಾ ಇತ್ತು ಈಗ ಐಟಿ ಕಂಪನಿಗಳು ಬಂದಾಗಿ ಕೆಟರರ್ಸ್ ಗೆ ನಷ್ಟ ಅನುಭವಿಸುವಂತಾಗಿದೆ ಬೆಂಗಳೂರಿನಲ್ಲಿವೆ 3000 ಕ್ಕೂ ಹೆಚ್ಚು ಕೆಟರರ್ಸ್ ಗಳು ಸುಮಾರು 1.5 ಲಕ್ಷ ಕಾರ್ಮಿಕರಿಗೆ ಕೆಲಸವಿಲ್ಲ ಐಟಿ ಕಂಪನಿ ಆರಂಭಕ್ಕಾಗಿ ಕಾಯ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಕಂಪನಿಗಳಿದೆ ಅದರಲ್ಲಿ 45 ದೊಡ್ಡ ಕಂಪನಿಗಳಿದೆ ಇಲ್ಲಿಗೆ ಸಾಧಾರಣ ಒಂದು ದಿನಕ್ಕೆ 1,20,000 ಊಟ ಸರಬರಾಜಾಗ್ತದೆ ಹೋಟೆಲ್ಗಳಿಂದ ಮತ್ತೆ ಕ್ಯಾಟರಿಂಗ್ ಸರ್ವಿಸ್ ಇಂದ ಇವೆಲ್ಲವೂ ವರ್ಕ್ ಫ್ರಮ್ ಹೋಮ್ ಆಗಿರುವುದರಿಂದ ಈ ವ್ಯವಹಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಡಿಸೆಂಬರ್ ವರೆಗೆ ಇದು ಮುಂದೂಡುವುದರಿಂದ ಬಹು ದೊಡ್ಡ ಸಮಸ್ಯೆ ಆಗಿದೆ ಕ್ಯಾಟರಿಂಗ್ ಕಂಪನಿಗಳಿಗೆ ಕೆಲವೊಂದು ಹೋಟೆಲ್ಗಳಿಂದಲೂ ಅದು ಒಂದು ಮೇನ್ ಬಿಸಿನೆಸ್ ಆಗಿತ್ತು ಅಲ್ಲಿಂತ ಕೆಲಸ ಮಾಡುವಂತ ಕೆಲಸಗಾರರಿಗೂ ಉದ್ಯೋಗ ನಷ್ಟ ಆಗಿದೆ ಇದರ ಜೊತೆ ನಮ್ಮ ಜೊತೆ ಸಪೋರ್ಟ್ ಸ್ಟಾಫ್ ಮಾಡ್ತಾರೆ ತುಂಬಾ ಜನ ಐಟಿ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಇರಬಹುದು ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟ್ ಇರಬಹುದು ಮೇಂಟೆನೆನ್ಸ್ ಸ್ಟಾಫ್ ಇರ್ತಾರೆ ಕಾರ್ ಟ್ರಾವೆಲ್ಸ್ ಹೀಗೆ ನನ್ನ ಲೆಕ್ಕ ಪ್ರಕಾರ ಈಗಾಗಲೇ 1 ಲಕ್ಷಕ್ಕೆ 2007 ಇಂದನೋ ಐಟಿ ಬಿಟಿ ಕಂಪನಿಗಳಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದೀವಿ ಅದ ಬಿಟ್ಟು ಯಾವುದೇ ಸಭೆ ಸಮಾರಂಭ ಏನೇ ಇದ್ರೂ ನಾವು ಅಡಿಗೆ ವ್ಯವಸ್ಥೆ ಮಾಡ್ತಾ ಇದೀವಿ ವರ್ಕ್ ಫ್ರಮ್ ಹೋಮ್ ಪದ್ಧತಿಗೆ ಅಳವಡಿಸಿಕೊಂಡಿರೋದ್ರಿಂದ ಮುಂದೆ ಇಷ್ಟೇ ಕೆಪಾಸಿಟಿಯಲ್ಲಿ ವರ್ಕ್ ಫೋರ್ಸ್ ತಿರ್ಗಾ ಐಟಿ ಕಂಪನಿಗೆ ಬಂದು ವರ್ಕ್ ಮಾಡೋದು ಅಥವಾ ಕೇಟರಿಂಗ್ ಕಂಪನಿಗಳಿಂದ ಊಟ ತರಿಸೋ ವ್ಯವಸ್ಥೆ ಇರುತ್ತೆ ಅನ್ನೋದು ಒಂದು ಅನುಮಾನ ಇದೆ ಸೊ ನಮಗೆ ಯಾವುದೇ ರೀತಿಯ ಕೆಲಸ ಇಲ್ಲ ಈಗ ಈ ಒಂದು ಪಿರಿಯಡ್ ಅಲ್ಲಿ ಸೊ ಅದ ಬಿಟ್ಟು ಯಾವುದೇ ಸಭೆ ಸಮಾರಂಭಗಳಿಗೂ ಅವಕಾಶ ಇಲ್ಲದೆ ಇರೋದ್ರಿಂದ ನಮ್ಮ ಕಂಪ್ಲೀಟ್ ಇಂಡಸ್ಟ್ರಿ ತುಂಬಾ ಒಂದು ದೊಡ್ಡ ಹೊಡೆತ ಆಗಿದೆ ಈಗ ಸೊ ನಮಗೆ ನಮ್ಮತ್ರ ಸುಮಾರು ಒಂದು 220 ಜನ ಕೆಲಸ ಮಾಡ್ತಾ ಇದ್ರು ಈಗ ಅವರು ಯಾರಿಗೂ ಒಂದು ಕೆಲಸದ ಅವಕಾಶ ಕೊಡೋದಕ್ಕೆ ನಮಗೆ